ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಶ್ರೀರಾಮನಗರ ಕೊಲೆ ಪ್ರಕರಣದಲ್ಲಿ ದೂರು ಪ್ರತಿ ದೂರು, ಎರಡು ಪ್ರಕರಣಗಳಲ್ಲಿ 9 ವಿರುದ್ಧ ಕೇಸ್ ದಾಖಲು. ಚಿಂತಾಮಣಿ ನಗರದ ಶ್ರೀರಾಮನಗರ ಬಡಾವಣೆಯಲ್ಲಿ ಆಸ್ತಿ ವಿಚಾರದಲ್ಲಿ ಒಂದೇ ಕುಟುಂಬದ ಅಣ್ಣ ತಮ್ಮಂದಿರಿಬ್ಬರ ನಡುವೆ ನಡೆದ ಗಲಾಟೆಯಲ್ಲಿ ತಂದೆ ಮಗ ಸಾವನ್ನಪ್ಪಿದ್ದು ಮತ್ತೊಬ್ಬರು ತೀವ್ರವಾಗಿ ಗಾಯಗೊಂಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಗರ ಠಾಣೆ ಪೊಲೀಸರು ಎರಡು ಪ್ರಕರಣಗಳನ್ನು ದಾಖಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಗಲಾಟೆಯಲ್ಲಿ ತೀವ್ರ ಗಾಯಗೊಂಡ ಕೋಲಾರ ಆಸ್ಪತ್ರೆ ದಾಖಲಾಗಿ ಇದೀಗ ಬೆಂಗಳೂರು ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿರುವ ಅಶ್ವಥ್ ನಾರಾಯಣ ಅವರ ಪತ್ನಿ ನಾಗಲಕ್ಷ್ಮಿ ಹೇಳಿಕೆಯ ಮೇಲೆ 5 ವಿರುದ್ಧ ಪ್ರಕರಣ ದಾಖಲು ಮಾಡಲಾಗಿದೆ. ಗಲಾಟೆಯಲ್ಲಿ ಮೃತಪಟ್ಟ ಆಂಜನಪ್ಪನವರ ಮಗ ಹರೀಶ್ ನೀಡಿದ ದೂರಿನ ಮೇಲೆ 4 ವಿರುದ್ಧ ಪ್ರಕರಣ ದಾಖಲು ಮಾಡಲಾಗಿದೆ. ಗಾಯಾಳು ಅಶ್ವಥ್ ನಾರಾಯಣರವರ ಪತ್ನಿ ಪೊಲೀಸಿಗೆ ನೀಡಿರುವ ಹೇಳಿಕೆಯಲ್ಲಿ ನಮ್ಮ ಮಾವ ಸೀನಪ್ಪರವರು ತನ್ನ ಮಕ್ಕಳಿಗೆ ಯಾವುದೇ ಆಸ್ತಿಯನ್ನು ಸರಿಯಾಗಿ ಹಂಚಿಕೆ ಮಾಡಿರುವುದಿಲ್ಲ, ನಗರದ ಶ್ರೀರಾಮನಗರದಲ್ಲಿರುವ ಮನೆಗಳನ್ನು ಬಾಡಿಗೆಗೆ ಕೊಟ್ಟಿರುತ್ತಾರೆ, ಈ ವಿಚಾರದಲ್ಲಿ ತನ್ನ ಗಂಡ ಅಶ್ವಥ್ ನಾರಾಯಣರವರಿಗೂ ಮತ್ತು ಇವರ ತಮ್ಮ ಆಂಜಪ್ಪರವರಿಗೂ ಮನೆ ಬಾಡಿಗೆ ವಿಚಾರದಲ್ಲಿ ಆಗಾಗ್ಗೆ ಗಲಾಟೆಗಳು ಮಾಡಿಕೊಳ್ಳುತ್ತಿದ್ದರು. ಮಂಗಳವಾರ ರಾತ್ರಿ ನಾವು ಮನೆಯಲ್ಲಿರುವಾಗ ಆಂಜಪ್ಪ ಆತನ ಮಕ್ಕಳಾದ ಹರೀಶ್ ರವೀಂದ್ರವರುಗಳು ಬಂದು ತನ್ನ ಗಂಡನ ಮೇಲೆ ಗಲಾಟೆ ಮಾಡಿ ಹೊರಟು ಹೋಗಿರುತ್ತಾರೆ. ಮತ್ತೆ ಅದೇ ದಿನ ರಾತ್ರಿ ಸುಮಾರು 10 ಸಮಯದಲ್ಲಿ ತಾವು ಮನೆಯಲ್ಲಿರುವಾಗ ಆಂಜಪ್ಪ ಮತ್ತು ಆತನ ಮಕ್ಕಳಾದ ಹರೀಶ್ ನವೀನ್ ಅವರ ಜೊತೆಯಲ್ಲಿ ಬಂದಿದ್ದ ಶಿವ ಬಿನ್ ಮಂಜುನಾಥ್ ನಾಗರಾಜ್ ಬಿನ್ ಸೀನಪ್ಪರವರುಗಳು ಅಕ್ರಮ ಗುಂಪು ಕಟ್ಟಿಕೊಂಡು ಬಂದು ಮನೆಯ ಬಳಿ ಬಂದ ಕೈಗಳಲ್ಲಿ ಮೊಚ್ಚು ದೊಣ್ಣೆ ಚಾಕುಗಳನ್ನು ಹಿಡಿದುಕೊಂಡು ಬಂದು ತನ್ನ ಗಂಡ ಅಶ್ವಥ್ ನಾರಾಯಣ ಮೇಲೆ ಗಲಾಟೆ ಮಾಡುತ್ತಿದ್ದಾಗ ತನ್ನ ಮಗ ವಿಷ್ಣು ಪ್ರಸಾದ್ ಅಡ್ಡ ಹೋದಾಗ ಇಬ್ಬರ ಮೇಲೆ ಮಾರಕಾಯಿಲೆಗಳಿಂದ ಹಲ್ಲೆ ನಡೆಸಿ ಗಾಯಗೊಳಿಸಿದ್ದರು. ಕೂಡಲೇ ಗಂಡ ಮತ್ತು ತನ್ನ ಮಗನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಷ್ಟರಲ್ಲಿ ಮಗ ವಿಷ್ಣು ಪ್ರಸಾದ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದು ತನ್ನ ಗಂಡ ಅಶ್ವಥ್ ನಾರಾಯಣ್ಗೆ ತೀವ್ರವಾಗಿ ಗಾಯಗಳಾಗಿದ್ದು ಅವರನ್ನು ಬೇರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದು ಮಗನ ಕೊಲೆ ಮಾಡಿದ ಮತ್ತು ತನ್ನ ಗಂಡನನ್ನು ಕೊಲೆ ಮಾಡಲು ಯತ್ನಿಸಿ ತೀವ್ರ ಗಾಯಗೊಳಿಸಿದ ಅವರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳುವಂತೆ ನೀಡಿದ ದೂರಿನ ಮೇಲೆ ಪ್ರಕರಣ ದಾಖಲಾಗಿದೆ. ಇನ್ನು ಗಲಾಟೆಯಲ್ಲಿ ಮೃತಪಟ್ಟ ಆಂಜನಪ್ಪನವರ ಮಗ ಹರೀಶ್ ನೀಡಿರುವ ಹೇಳಿಕೆಯಲ್ಲಿ ನಮ್ಮ ತಂದೆ ಆಂಜಪ್ಪ ಗಾರೆ ಮೇಸೆ ಕೆಲಸ ಮಾಡುತ್ತಿದ್ದು ತಾವು ಸಂಸಾರ ಸಮೇತ ಬೆಂಗಳೂರಿನ ಕ್ಯಾಸನಹಳ್ಳಿಯಲ್ಲಿ ವಾಸವಾಗಿರುತ್ತೇವೆ. ನಮ್ಮ ತಾತ ಮತ್ತು ಅಜ್ಜಿ ಅವರ ಮಕ್ಕಳಿಗೆ ಯಾವುದೇ ಆಸ್ತಿಯನ್ನು ಹಂಚಿಕೆ ಮಾಡಿರುವುದಿಲ್ಲ. ತಮ್ಮ ಅಜ್ಜಿ ಸರೋಜಮ್ಮರವರು ಮನೆಗಳನ್ನು ಬಾಡಿಗೆಗೆ ಮತ್ತು ಲೀಸ್ಗೆ ಹಾಕಿದ್ದು ಈ ಹಣದ ವಿಚಾರದಲ್ಲಿ ನನ್ನ ತಂದೆ ಆಂಜಪ್ಪರವರಿಗೂ ಮತ್ತು ತಮ್ಮ ದೊಡ್ಡಪ್ಪ ಅಶ್ವಥ್ ನಾರಾಯಣವರಿಗೂ ಆಗಾಗ್ಗೆ ಗಲಾಟೆಗಳು ನಡೆಯುತ್ತಿತ್ತು. ಮಂಗಳವಾರ ತಮ್ಮ ದೊಡ್ಡಪ್ಪ ಅಶ್ವಥ್ ನಾರಾಯಣರವರು ತಮ್ಮ ಅಜ್ಜಿ ಸರೋಜಮ್ಮರವರನ್ನು ಬಾಡಿಗೆ ಹಣದ ವಿಚಾರದಲ್ಲಿ ಗಲಾಟೆ ಮಾಡಿರುವ ವಿಷಯ ತಿಳಿದು ತನ್ನ ತಂದೆ ಆಂಜಪ್ಪ, ತನ್ನ ತಮ್ಮ ನವೀನ್, ತಮ್ಮ ಚಿಕ್ಕಪ್ಪನಾದ ನಾಗರಾಜರವರು ಸೇರಿ ಚಿಂತಾಮಣಿಗೆ ಬಂದು ಸಂಜೆ ತಾವುಳು ತಮ್ಮ ದೊಡ್ಡಪ್ಪ ಅಶ್ವಥ್ ನಾರಾಯಣರವರನ್ನು ಕುರಿತು ಏಕೆ ಅಜ್ಜಿಯ ಮೇಲೆ ಗಲಾಟೆ ಮಾಡುತ್ತೇ ಎಂದು ಕೇಳಿರುತ್ತೇವೆ. ಇದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಮಂಗಳವಾರ ರಾತ್ರಿ ಸುಮಾರು 10 ನಾವು ಅಜ್ಜಿಯ ಮನೆಯ ಬಳಿ ಇದ್ದಾಗ ಅಶ್ವಥ್ ನಾರಾಯಣ್ ಪತ್ನಿ ನಾಗಲಕ್ಷ್ಮಿ ಮಗ ವಿಷ್ಣು ಪ್ರಸಾದ್ ಮಗಳಾದ ಅಶ್ವಿನಿರವರು ಗಲಾಟೆ ಮಾಡಿ ನಮ್ಮ ತಂದೆಯನ್ನು ಸಾಯಿಸುವ ಉದ್ದೇಶದಿಂದ ಅಶ್ವಥ್ ನಾರಾಯಣ್ ಮನೆಯಲ್ಲಿದ್ದ ಮೊಚ್ಚನ್ನು ತೆಗೆದುಕೊಂಡು ಬಂದು ತನ್ನ ತಂದೆಯ ಕುತ್ತಿಗೆ ಹಾಕಿ ಗಾಯಪಡಿಸಿದರು. ತಾವುಗಳು ಅಡ್ಡ ಹೋಗಿದ್ದಕ್ಕೆ ವಿಷ್ಣು ಪ್ರಸಾದ್ ನಾಗಲಕ್ಷ್ಮಿ ಅಶ್ವಿನಿಯರವರು ತಮ್ಮನ್ನು ಕೆಟ್ಟ ಮಾತುಗಳಿಂದ ಬೈದು ನಿಮ್ಮನ್ನು ಈ ದಿನ ಸಾಯಿಸದೆ ಬಿಡುವುದಿಲ್ಲವೆಂದು ಪ್ರಾಣ ಬೆದರಿಕೆ ಹಾಕಿದರು. ಗಾಯಗೊಂಡ ನಮ್ಮ ತಂದೆಯನ್ನು ಯಾವುದೋ ಒಂದು ವಾಹನದಲ್ಲಿ ಕರೆದುಕೊಂಡು ಕೋಲಾರ ಜಲಪಾಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಿದ್ದು ವೈದ್ಯರು ಪರೀಕ್ಷೆ ಮಾಡುವಷ್ಟರಲ್ಲಿ ನಮ್ಮ ತಂದೆ ಮೃತಪಟ್ಟಿರುತ್ತಾರೆ. ಹಳೆ ದ್ವೇಷದಿಂದ ನಮ್ಮ ತಂದೆಯನ್ನು ಕೊಲೆ ಮಾಡಿರುವ ಮೇಲ್ಕಂಡವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಹರೀಶ್ ಕೋರಿದ ಮೇರೆಗೆ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ನಗರ ಠಾಣೆ ಪೊಲೀಸರು ಆಂಜಪ್ಪನವರ ಪುತ್ರರಾದ ಹರೀಶ್ ಮತ್ತು ನವೀನ್ ಅವರನ್ನು ಠಾಣೆಗೆ ಕರೆತಂದಿದ್ದು ಘಟನೆ ಬಗ್ಗೆ ವಿಚಾರಣೆ ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ಅವ್ರ ತಮ್ಮ ಒಬ್ಬನು ಎಲ್ಲೋ ಬೆಂಗಳೂರಿನಲ್ಲಿ ಅವನು ಇವನು ಮಾತಾಡ್ಕೊಂಡವ್ರು. ಅದರಿಂದ ಒಂದು ಕುರಿ ಒಳಿಬೇಕು, ಒಂದು ಕುರಿ ಒಳಿಬೇಕು, ಅಲ್ಲಿ ಆಚಾರ್ಯ ಹತ್ರಕ್ಕೆ ಹೋಗಿದ್ರು. ಆಚಾರ್ಯ ಹತ್ರಕ್ಕೆ ಕೊಲ್ಮಿನಲ್ಲಿ ಇದು ಮಾಡ್ಕೊಂಡಕ್ಕ ಅಲ್ಲಿ ಪೈ ಅವನು ಅಯ್ಯ ಏನು ನಾನು ಮಾಡ್ತಾ ಇರೋದು ನನ್ನ ಮಗನೇ ಅಂತ ಆಚಾರ್ಯ ಕೇಳಿದೆ. ಅದು ನಾನು ಹಂಗಾದ್ರೆ ಮಾಡೋದಪ್ಪ ಇಲ್ಲಿ ಬೊಮ್ಮು ಬಜಾರ್ಗೆ ಹೋಗ್ಯಾವನ್ನ ಅಲ್ಲಿ ಮಾಡಿಕೊಂಡು ಒಂದು ತಿಂಗಳಿಂದ ಬೆಂಗಳೂರೆಲ್ಲ ಬಿಡ್ತಾವನ್ನ ಅವನು ಅವನ ತಮ್ಮನು ಅವನು ಆರ್ಡ್ರ್ ಓಡ್ಕೊಳ್ತಾನೆ. ರಾತ್ರಿ 1 ಗಂಟೆಗೆ ಆರ್ಡ್ರ್ ಓಡ್ಕೋದ್ರೆ 11 ಗಂಟೆಗೆ ಬರೋದು.
ಇವೆಲ್ಲ ನಾನು ಮಾಡಿಕೊಂಡು ನನ್ನ ಮಗನು ಅವ್ರ ಹೆಂಡತಿನು ಅವನು ಹೋಗೋದು ಬೇಳೆ ಯಾವ ಮಕ್ಕಳು ಬೇಳೆ ಯಾವ ಇದೆಲ್ಲ ಸೆಡ್ ಕೆಲಸ ಬೇಳಪ್ಪ ಅಂತ ಅವ್ರು ಹೇಳಬೇಕಲ್ಲ ಸದಾಕ್ ಮಾಡ್ರೆ ಮಾಡಿ ಗ್ಯಾರಂಟಿ ಸಾರ್.